ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಜಿಸೋ ರಾಜರತ್ನನ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳ್ತೈತು ನೀನೇ ರಾಜಕುಮಾರ. ಆ ಇಂಗ್ಲಿಷ್ ನನ್ ವೈರಿ ಆಗ್ಬಿಡ್ತು ಕಣಪ್ಪ. ಅಲ್ಲ ಇಂಗ್ಲಿಷ್ ಬರಲ್ಲ ಅಂತ ಯಾಕೆ ಟೆನ್ಷನ್ ಆಗ್ತೀರಾ? ಇಲ್ಲಿರೋ ಎಷ್ಟೋ ಜನ ಕನ್ನಡನೇ ಮಾತಾಡಕ್ ಬರಲ್ಲ, ನಿಮ್ಗೆ ಇಂಗ್ಲಿಷ್ ನಾನು ಹೇಳ್ಕೊಡ್ತೀನಿ. ಚೆನ್ನಾಗಿ ಹೇಳಿದೆ, ನಾನು ಇಂಗ್ಲಿಷ ಸುಮ್ಕಿರಪ್ಪ. ಏ 52 ಅಕ್ಷರ ಇರೋ ಕನ್ನಡನೇ ಕಲ್ತಿರೋ ನಿಮ್ಗೆ ಇನ್ 26 ಅಕ್ಷರ ಇರೋ ಇಂಗ್ಲಿಷ್ ಯಾವ ಲೆಕ್ಕ? ಇದು ವೀಸಿಂಗ್ ಕೇಸ್. ಗುಡಿಸಲೆ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯೇನೆನದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ. ಮನೆಗೆ ಬೆಳಕು ಕೊಡುವ ದೀಪವಿದು ನಂದ ದೀಪವೇದು. ಆಡಿಸುವ ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವನದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆ ಒಂದೇ ಉಳಿವುದು ಕೊನೆಗೆ. ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ. Thank you.
ನಾವು ಈ ಚಿತ್ರಮಂದಿರದ ಮಾಲೀಕರು ಅನ್ನೋದಕ್ಕಿಂತನೂ ಅಭಿಮಾನಿಗಳೇ ಈ ಚಿತ್ರಮಂದಿರದ ಮಾಲೀಕರು ಅಂತ ಹೇಳಬೇಕಾಗತ್ತೆ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಅವರು ಇವತ್ತು ಹಾಲಿವುಡ್ ಬಾಲಿವುಡ್ಗೆ ಮೀರಿಸಿದಂಥ ನಾಯಕರು ಅಂತ ಹೇಳಬೇಕಾಗತ್ತೆ. ಇವತ್ತು ನಾವು ಈ ಅಂಥ ಅಭಿಮಾನವನ್ನು ಅಥವಾ ಈ ಒಂದು ಆ ಒಂದು ಅಟ್ರಾಕ್ಷನನ್ನು ಯಾವ ಇವತ್ತು ಬಾಲಿವುಡ್ ಹಾಲಿವುಡ್ನವರು ಕೂಡ ಇವತ್ತು ಟಾಲಿವುಡ್ನವರು ನೋಡಿದ್ದೀವಿ, ಅವರು ಕೂಡ ಇವತ್ತಿನವರು ಈ ಮಟ್ಟದಲ್ಲಿ ಅಭಿಮಾನಿಗಳನ್ನು ಹೊಂದಿರತಕ್ಕಂಥದ್ದು ನೋಡಿ. ಇವತ್ತು ಯಾವುದೇ ನಾಯಕರು ಇವತ್ತು ನಮ್ಮಲ್ಲಿದ್ದಾರೆ, ಆ ನಾಯಕರು ಹೇಗಿದ್ದಾರೆ ಅಂದರೆ ಸ್ವಾರ್ಥಕ್ಕಾಗಿದ್ದಾರೆ. ಜನಪರವಾಗಿರ್ತಕ್ಕಂಥ ನಾಯಕರನ್ನು ನಾವು ಯಾರೂ ನೋಡಿಲ್ಲ. ಹಿಂದೆ ರಾಜ್ಕುಮಾರ್ ಅವರಿದ್ದರು, ಕೇವಲ ನಾಯಕರಾಗಿ ಹೋದರೂ ಹೊರತು ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ಅಭಿಮಾನಿಗಳ ದೇವರಾಗಿ ಉಳಿದಿದ್ದಾರೆ. ಅಂಥ ನಾಯಕತ್ವವನ್ನು ಇವತ್ತು ನಮ್ಮ ಪುನೀತ್ ಅವರು ಹೊಂದಿದ್ದರು. ಆದರೆ ಒಂದು ಮಾತು ಹೇಳಬೇಕಾಗಿರುತ್ತೆ, ಅವರ ನಡೆ ನುಡಿ, ಸಮಾಜ ಸೇವೆ, ಸಮಾಜ ಬಗ್ಗೆ ಚಿಂತನೆ, ಬಡವರ ಬಗ್ಗೆ ಕಾಳಜಿ, ಕೇವಲ ಅವರು ಕಲಾಕಾರರಾಗಿರಲಿಲ್ಲ, ಇವತ್ತು ಅಭಿಮಾನಿ ದೇವರುಗಳಾಗಿದ್ದರು ಅಂತ ಹೇಳಬೇಕಾಗುತ್ತೆ. ನೀವು ಅಭಿಮಾನಿಗಳು ಒಂದು ಸಹಕಾರ ಕೊಡಬೇಕು, ಚಿತ್ರಮಂದಿರಗಳು ನಿಮ್ಮ ಬರ್ತಕ್ಕಂಥ ಅಭಿಮಾನಿಗಳು ನೀವುಗಳು ಪ್ರೇಕ್ಷಕರಿಗೆ ಅವಕಾಶ ಮಾಡಬೇಕು. ಏನು ನೀವು ಅಭಿಮಾನ ಪುನೀತಿನ ಮೇಲಿದೆ, ಆದರೆ ಪ್ರೇಕ್ಷಕರು ಅಂತ ಏನು ಬರ್ತಾರೆ ಪುನೀತನ ನೋಡಬೇಕು ಅಂತಕ್ಕಂಥ ಮನೆಯಲ್ಲಿ ಕೂತವ್ರು ಇದುವರೆಗೂ ನೋಡದೇ ಇರತಕ್ಕಂಥ ಎಷ್ಟೋ ಜನ ಇವತ್ತು ಸಿನಿಮಾಗಳನ್ನು ಬಿಟ್ಬಿಟ್ಟಿದ್ದಾರೆ. ಆದರೆ ಪುನೀತನ್ನ ಕಂಡಂಥ ಜನ, ಪುನೀತನ ಕಡೆ ಕ್ಷಣಗಳನ್ನು ಕಂಡಂಥ ಜನ ಇವತ್ತು ಸ್ಕ್ರೀನ್ ಮೇಲೆ ನೋಡಬೇಕಂತ ಬರ್ತಾರೆ. ಅವರಿಗೆ ನೀವೆಲ್ಲ ಅಭಿಮಾನಿಗಳು, ಏನು ನಿಮ್ಮ ಪ್ರೇಕ್ಷಕರು ಅಂತ ಹೇಳ್ತಾ ಇದ್ದೀರಿ, ಅವ್ರಿಗೆ ನೀವು ಸಹಕಾರ ಕೊಟ್ಟು ಚಿತ್ರಮಂದಿರ ನಮ್ಮದು, ನಮ್ಮ ಮಕ್ಕಳು ಇರ್ತಕ್ಕಂಥ ಕರ್ಕೊಂಡು ಈ ಸಿನಿಮಾದಲ್ಲಿ ಕೂಡಿಸ್ತಕ್ಕಂಥ ವಯೋವೃದ್ಧರು ಬರ್ತಾರೆ, ಮಹಿಳೆಯವರು ಬರ್ತಾರೆ, ಅವರು ಕುಟುಂಬಸ್ಥರು ಬರ್ತಾರೆ, ಅವ್ರನ್ನ ಬಂದು ಕರ್ಕೊಂಡು ಕೂಡಿಸ್ತಕ್ಕಂಥ ವ್ಯವಸ್ಥೆ ನಿಮ್ಮ ಯಾಕಂದ್ರೆ ಚಿತ್ರಮಂದಿರ ಅಂದ್ಕೊಳ್ಳೆ ಇವತ್ತು ಪೊಲೀಸ್ ಬಂದ ವಸ್ತುಗಳನ್ನು ಮಾಡಿ ನಿಮ್ಮ ಮೇಲೆ ಬಲವಂತ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಇವತ್ತು ಹೆಂಗಾಗಿದೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಅಂದರೆ ಹೆಮ್ಮೆ ಪಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ನೀವೇ ಸ್ವಯಂ ಸೇವಕರಾಗಬೇಕಾಗಿದೆ. ಆ ಸ್ವಯಂ ಸೇವಕರಾಗಿ ಇವತ್ತು ಈ ಒಂದು ಕೆಲಸಗಳನ್ನು ಏರಿಸಬೇಕು. ಆದರೆ ಇಡೀ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ವಿಶ್ವದಲ್ಲಿ ಈ ಪುನೀತ್ ಅಂತ ಉದಾಹರಣೆ ಯಾರೂ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತು. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 17ನೇ ತಾರೀಕಿಗೆ ನಮ್ಮ ಬಾಸಿನ ಬರ್ತ್ಡೇ ಸೆಲೆಬ್ರೇಷನ್ ನಾವು ಜೋರಾಗಿ ನಡೆಸಿದ್ದೀವಿ ಗಂಗಾವತಿ ತಾಲೂಕಲ್ಲಿ. ಗಂಗಾವತಿ ತಾಲೂಕು ಒಂದೇ ಅಲ್ಲ, ಸುತ್ತಮುತ್ತ ಹಳ್ಳಿಗಳೆಲ್ಲವೂ ಸಪೋರ್ಟ್ ಮಾಡಿದ್ದೋ ಇದೆ ಇದಕ್ಕೆ ಏನಿಲ್ಲ. ಇದೇ ಹಬ್ಬಕ್ಕೆ ಎಲ್ಲ ಫ್ಯಾನ್ಸ್ ಸ್ವಲ್ಪ ಶಾಂತಿಯಿಂದ ಎಲ್ಲ ನಡ್ಸ್ಕೊಂಡು ಹೋಗ್ಬೇಕು. ಯಾವುದೇ ಥರದ ಜಗಳ ಆಗಲಿ, ಯಾವುದೇ ಥರ ಒಬ್ರು ಏನನ್ನ ಅಂದ್ರೂ ಸ್ವಲ್ಪ ಸಹಕರಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಈಗ ಮನವಿ ಮಾಡ್ಕೊತಿದ್ದೇನೆ. ಆಮೇಲೆ ಇದೊಂದೇ ಅಂತಲ್ಲ, ಪ್ರತಿಯೊಂದು ಕಾರ್ಯಗಳು ಬಾಸಿನೂ ನಮ್ಮ ಬ್ರದರ್ ಶ್ರೀಕಾಂತ್ ಹೇಳ್ದಂಗೆ ಊಟದ್ದಾಗಲಿ ಮತ್ತು ಇನ್ನೊಂದು ಶೋಸ್ ಟಿಕೆಟಿನ ಸಂಬಂಧ ಆಗಲಿ ಪ್ರತಿಯೊಂದಕ್ಕೂ ಶಾಂತಿಯಿಂದ ನಾವು ಈ ಆಚರಣೆನ ನಾವು ನಡ್ಸ್ಕೊಂಡು ಹೋಗ್ಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಾವು ಪರ್ಸನಲ್ ಆಗಿ ಒಂದು 20 ಜನ ವಾಲಂಟಿಯರ್ಸ್ ಅಂತೇಳಿ ನಾವು ಡಿಸೈಡ್ ಆಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಯಾವ ಜಗಳವನ್ನು ನಾವು ಆಗಬೇಕೆ ನಾವು ಬಿಡೋಲ್ಲ. ಯಾಕೆಂದರೆ ಇದು ಅವರವರು ವೈಯಕ್ತಿಕವಾಗಿ ಅವ್ರ ಬಾಸ್ನ ದೇವ್ರ ಥರ ನೋಡ್ತಿದ್ದಾರೆ, ಯಾರೂ ಜಗಳ ಮಾಡೋ ಸೀನೇ ಇಲ್ಲ. ಯಾಕಂದ್ರೆ ಎಲ್ಲರೂ ದೇವ್ರನ್ನ ಗುಡಿಗೆ ಹೆಂಗ್ ಹೋಗ್ತಿದ್ದಾರೆ ಹಂಗ್ ಬಂದು ನೋಡ್ತಿದ್ದಾರೆ. ಈಗ ನೋಡ್ತಿರ್ಬೋದು ಇದು ಆಕ್ಚುಲಿ ಮಂಟಪ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇಲ್ಲಿ. ಈ ಮಂಟಪನ ನಾವು ಇವು ಜಸ್ಟ್ ಮಂಟಪ ಅಂತ ನಾವು ಅನ್ಕೊಂತಿದ್ದೀವಿ, ಬಟ್ ಇದು ಗುಡಿ ಆಗ್ಬೋದು ನೆಕ್ಸ್ಟ್. ಇದು ಇನ್ನ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಇದೇ ತರದ ಎಲ್ಲರೂ ನಾನಾಗ್ಲಿ ಶ್ರೀಕಾಂತ್ ಆಗ್ಲಿ ನಮ್ಮ ಟೀಮ್ ಅಷ್ಟೇ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಅಭಿಮಾನಿನೂ ಇದರಲ್ಲಿ ಸಾಥ್ ಕೊಡ್ತಿದ್ದಾರೆ. ಜೇಮ್ಸ್ ಹಬ್ಬ ನಾವು ಆಚರಿಸ್ತಾ ಇದೀವಿ 17ನೇ ತಾರೀಕು. ಈ ಗಂಗಾವತಿಯಲ್ಲಿ ಬೃಹತ್ ಕಟ್ಟಡಗಳು ಈ ನೀವು ನೋಡಿಲ್ಲ, ನೋಡೋಕ್ಕೂ ಸಾಧ್ಯ. ಇಡೀ ನಮ್ಮ ಕರ್ನಾಟಕದಲ್ಲಿ ಗಂಗಾವತಿಯ ಹೆಸರು ಅಷ್ಟು ಮಟ್ಟಿಗೆ ತಗೊಂಡೋಗಿದ್ದಕ್ಕಂಥ ಎಲ್ಲ ಅಭಿಮಾನಿಗಳಿಂದ ನಾನು ಹೇಳೋದೇನೆಂದರೆ, ನಾಳೆ 14ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಜುಲೈನಗರ ಸರ್ಕಲ್ನಿಂದ ಕನಕದಾಸ್ ಸರ್ಕಲ್ನಿಂದ ನೀಕಂಡೇಶ್ವರ ಗುಡಿ, ಅಲ್ಲಿ ಒಂದು ತಂಪಾದ ಪಾನೀಯ ವ್ಯವಸ್ಥೆಯಿಂದ ಬಸ್ ಸ್ಟ್ಯಾಂಡಿಂದ ಮತ್ತೆ ನೇರವಾಗಿ ಗಾಂಧಿ ಚೌಕಿಂದ ಶಿವ ಥಿಯೇಟರ್ ಹತ್ರ ಬಂದು ಈ ಭವ್ಯವಾದ ಮಂಟಪವನ್ನು ಉದ್ಘಾಟನೆ ಮಾಡಿ ಅಲ್ಲಿ ನಮ್ಮ ಪುನೀತ್ ಸರ್ ಅವರ ಒಂದು ದೊಡ್ಡ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ತದನಂತರ ಸಿಡಿಮದ್ದುಗಳನ್ನು ಹಾರಿಸಿ ನಂತರ 12:30 ಒಂದು ಗಂಟೆನೋ ಅಥವಾ ಸಿನಿಮಾ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸಿನಿಮಾ ಸ್ಟಾರ್ಟ್ ಆಗಿದ್ದ ಫಸ್ಟ್ನೇ ಶೋಗೆ ಏನು ನಮ್ಮ ಅಣ್ಣ ಎಂಟ್ರಿ ಆಗ್ತಾನೆ ಅಲ್ಲಿ 2 ನಿಮಿಷ ಮೌನಾಚರಣೆ ಮಾಡ್ತೀವಿ ಥಿಯೇಟರಲ್ಲಿ. ಅದರ ನಂತರ ಒಂದು 10:30-11 ಗಂಟೆ ಸುಮಾರಿಗೆ ಟೈಮಿಂಗ್ ಸರಿಯಾಗಿ ಗೊತ್ತಿಲ್ಲ, ನಮ್ಮ ಹೆಲಿಕಾಪ್ಟರಿಂದ ಪುಷ್ಪಾರ್ಚನೆ ಮಾಡಿಸ್ತೀವಿ. ಹಾಗಾಗಿ 2 ದಿನ ಬಿಟ್ಟು ಹುಳಿ ಹುಣ್ಣಿ ಇರೋದ್ರಿಂದ ಬಿಟ್ಟು 20ನೇ ತಾರೀಕಿಗೆ ವೆಜ್ಜು ಮತ್ತು ನಾನ್ ವೆಜ್ಜು ಊಟ ಕೂಡ ಇರುತ್ತೆ. ಎಲ್ಲ ಅಭಿಮಾನಿಗಳು ಸಹಕರಿಸ್ಬೇಕಂತೇಳಿ ಕೇಳ್ಕೊತೀವಿ.